Hi everyone, welcome to Dazzle by Hema. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಬಾರ್ಡರ್ ಡಿಸೈನ್ ಹಾಕಿ ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಹಾಕ್ಕೊಳ್ಳೋ ಥರ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಎರಡು ಸಲ ಕ್ಲಾತಿಗೆ ಲಾಕ್ ಮಾಡಿಕೊಂಡು ದಾರ ಸ್ವಲ್ಪ ಮೇಲೆ ಮಾಡಿ ಈ ಥರ ಸ್ಮಾಲ್ ಸೈಜ್ ಟ್ಯೂಬ್ ಬೀಡ್ ತೊಗೊಂಡಿದ್ದೀನಿ. ನಾನು ಬೀಡನ್ನ ಥ್ರೆಡ್ ಒಳಗೆ ಪಾಸ್ ಮಾಡಬೇಕು. ಪಾಸ್ ಮಾಡಿ ಬೀಡನ್ನ ಒಂದ್ಸಲ ಲಾಕ್ ಮಾಡಿಕೊಂಡು ನಾನಿಲ್ಲಿ 5 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 1, 2, 3, 4, 5 5 ಚೈನ್ ಹಾಕ್ಕೊಂಡು ಫಸ್ಟ್ ಚೈನ್ ಒಳಗೆ ಲಾಕ್ ಮಾಡ್ಕೊಳ್ಳಿ. ಫಸ್ಟ್ ಚೈನ್ ಒಳಗೆ ನೀಡಲ್ ಇನ್ಸರ್ಟ್ ಮಾಡಿ ದಾರ ತಗೋಬಂದು 2 ಲೂಪ್ ಇರುತ್ತೆ, 2 ಲೂಪಲ್ಲಿ ಥ್ರೆಡ್ ಪಾಸ್ ಮಾಡಬೇಕು. ಇವಾಗ ಮತ್ತೆ ನಾನು 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ ಹಾಕಿ ಫಸ್ಟು 5 ಚೈನ್ ಹಾಕ್ಕೊಂಡು ಸರ್ಕಲ್ ಥರ ಮಾಡ್ಕೊಂಡಿರ್ತೀವಲ್ಲ, ಆ ಸೆಂಟರಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ಈ ಸೆಂಟರಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ತಗೊಂಡು 2 ಲೂಪಲ್ಲಿ ಒಂದ್ಸಲ ಎಳ್ಕೋಬೇಕು. ಇವಾಗ ಮತ್ತೆ 5 ಚೈನ್ ಹಾಕಿ 5 ಚೈನ್ ಹಾಕ್ಕೊಂಡು ಸೇಮ್ ಪಾಯಿಂಟಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ಸರ್ಕಲ್, ನಾವು 5 ಚೈನ್ ಹಾಕ್ಕೊಂಡು ಫಸ್ಟ್ ಲಾಕ್ ಮಾಡಿಕೊಂಡಾಗ ಸರ್ಕಲ್ ಥರ ಇರುತ್ತೆ, ಆ ಸೆಂಟರಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ತಗೋಬಂದು ಇವಾಗ ಹಾಕ್ಕೊಳ್ತಾರ 5 ಚೈನ ಲಾಕ್ ಮಾಡ್ಕೋಬೇಕು. ಇವಾಗ ಮತ್ತೆ 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು ಮತ್ತೆ ಸೇಮ್ ಪಾಯಿಂಟಲ್ಲೇ ನೀಡಲ್ಲಿ ಇನ್ಸರ್ಟ್ ಮಾಡಿ ದಾರ ತಗೋಬಂದು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ನಮಗೆ 5 ಟೈಮ್ಸ್ ನಾನು 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 5 ಸಲ 5 ಚೈನು ಲಾಕ್ ಈ ಥರ ವರ್ಕ್ ಮಾಡ್ತಾ ಇದ್ದೀನಿ. 4 ಸಲ ಆಗಿದೆ. ಇವಾಗ 5ನೇ ಸಲ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಸೇಮ್ ಪಾಯಿಂಟಲ್ಲೇ ನೀಡಲ್ ಇನ್ಸರ್ಟ್ ಮಾಡಿ ದಾರ ತೊಗೊಬಂದು ಲಾಕ್ ಮಾಡ್ಕೋಬೇಕು. 5 ಟೈಮ್ಸ್ ಆದಮೇಲೆ ಈ ಥರ ನೀಟಾಗಿ ಒಂದ್ಸಲ ಪ್ರೆಸ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ಳಿ. ಇವಾಗ ದಾರ ಸ್ವಲ್ಪ ಮೇಲೆ ಮಾಡಿಕೊಂಡು ಇನ್ನೊಂದು ಟ್ಯೂಬ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಡಿಸೈನ್ ಇರೋ ಟ್ಯೂಬ್ ಬೀಡ್, ಒಂದು ಡ್ರಮ್ ಥರ ಇರುತ್ತೆ ನೋಡಬೇಕಾದ್ರೆ. ಲಾಕ್ ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದಮೇಲೆ ಕ್ಲಾತಿಗೆ ಈ ಥರ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೋಡ್ಕೊಳ್ಳಿ, ಯಾವ ಶೇಪ್ ಕರೆಕ್ಟಾಗಿರುತ್ತೆ ಅಂತ ನೋಡಿಕೊಂಡು ಪ್ಲೇಸ್ ಮಾಡಿ ಆ ಸ್ಪೇಸಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಇವಾಗ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ, ಸಿಂಗಲ್ ಕ್ರೋಷೆ. ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಷೆ. ಬೀಡ್ ಲಾಕ್ ಮಾಡಿ ಆದಮೇಲೆ ಮಾಡ್ಕೊಂಡಿರೋದು ಒಂದು ಸಿಂಗಲ್ ಕ್ರೋಷೆ, ಅದಾದಮೇಲೆ 2 ಸಿಂಗಲ್ ಕ್ರೋಷೆ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ದಾರ ಮೇಲೆ ಮಾಡಿಕೊಂಡು ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ ಮತ್ತೆ 5 ಚೈನ್ ಹಾಕ್ಕೊಳ್ಳೋದು. ಸೇಮ್ ಪ್ರಿವಿಯಸ್ ವರ್ಕ್ ಮಾಡಿರ್ತೀವಲ್ಲ ಅದೇ ರೀತಿ 5 ಚೈನ್ ಹಾಕ್ಕೊಂಡು ಫಸ್ಟ್ ಚೈನ್ಗೆ ನೀಡಲ್ನ ಇನ್ಸರ್ಟ್ ಮಾಡಿ, ವೆರಿ ಫಸ್ಟ್ ಚೈನ್ ಇರುತ್ತಲ್ಲ ಅಲ್ಲಿಗೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತಗೋಬಂದು 2 ಲೂಪ್ ಇರುತ್ತೆ, ಒಂದೇ ಸಲ ಎಳ್ಕೊಳ್ಳಿ. ಇವಾಗ ಮತ್ತೆ 5 ಚೈನ್ ಹಾಕ್ಕೊಂಡು ಅದು ನಾವು 5 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದಾಗ ಸರ್ಕಲ್ ಥರ ಫಾರ್ಮ್ ಆಗಿರುತ್ತೆ, ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಈ 5 ಚೈನ ಲಾಕ್ ಮಾಡ್ಕೋಬೇಕು. ಇದೇ ರೀತಿ 5 ಟೈಮ್ಸ್ ನಾವು 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಇವಾಗ ನಾನು 5 ಟೈಮ್ಸ್ ವರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಟ್ಯೂಬ್ ಬೀಡನ್ನ ಆ್ಯಡ್ ಮಾಡಿ ಥ್ರೆಡ್ಗೆ ಪಾಸ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿ ಪ್ರೀವಿಯಸ್ ನೋಡಿ, ಪ್ರೀವಿಯಸ್ ಡಿಸೈನ್ಗೆ ನಾವು ಎಷ್ಟು ಗ್ಯಾಪ್ ಬಿಟ್ಟಿರ್ತೀವಿ ಆ ಗ್ಯಾಪ್ನ ನೋಡಿ
ಸೇಮ್ ಅದೇ ಡಿಸ್ಟೆನ್ಸಲ್ಲಿ ಲಾಕ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಒಂದೊಂದು ಪಾಯಿಂಟಲ್ಲಿ ಹೆಚ್ಚು ಕಮ್ಮಿ ಆದರೆ ಏನೂ ಪರವಾಗಿಲ್ಲ, ಆದಷ್ಟು ಎಷ್ಟು ಸೇಮ್ ಇರುತ್ತೋ ಅಷ್ಟು ನೋಡಿ ಲಾಕ್ ಮಾಡಿಕೊಂಡ್ರೆ ನಮಗೆ ಡಿಸೈನ್ ಒಂದೇ ರೀತಿ ಕಾಣಿಸುತ್ತೆ. ಇವಾಗ ಮತ್ತೆ 2 ಟೈಮ್ಸ್ ನಾನು ಸಿಂಗಲ್ ಕ್ರೋಷೆ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿಯೇ ಇದನ್ನು ಕಂಟಿನ್ಯೂ ಮಾಡಬೇಕು. ನೋಡಿ, ಫಸ್ಟ್ ಸ್ಟೆಪ್ ಆಗಿದೆ. ಈ ರೀತಿಯೂ ಬಿಡ್ಬೋದು, ಇದೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪೂರ್ತಿಯಾಗಿ ಇದೇ ರೀತಿ ವರ್ಕ್ ಮಾಡಿದಾಗ. ನಾನಿಲ್ಲಿ ಸೆಕೆಂಡ್ ಸ್ಟೆಪ್ ಮಾಡ್ತಾ ಇದ್ದೀನಿ. ಫಸ್ಟ್ ಐ ಚೈನ್ ಹಾಕ್ಕೊಂಡು ಲಾಕ್ ಮಾಡಿರ್ತೀವಲ್ಲ, ಅಲ್ಲಿಗೆ ಇದನ್ನು ಫಸ್ಟ್ ಲಾಕ್ ಮಾಡ್ತಾ ಇದ್ದೀನಿ. ಫಸ್ಟ್ ಐ ಚೈನ್ ಹಾಕ್ಕೊಂಡು ಲಾಕ್ ಮಾಡಿರ್ತೀವಲ್ಲ ಪೆಟಲ್ಸ್ ಥರ ಬರಲಿಕ್ಕೆ, ಅಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿ ಆದಮೇಲೆ ಇವಾಗ ಚೈನ್ಸ್ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ನಾನು 10 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. 10 ಚೈನ್ ಹಾಕಿ ಲಾಸ್ಟ್ ಪೆಟಲ್, 5ನೇ ಪೆಟಲ್ ಇದೆ ಅಲ್ವಾ ನೋಡಿ, 5 ಚೈನ್ ಹಾಕ್ಕೊಂಡು 5ನೇದು ಲಾಕ್ ಮಾಡಿರ್ತೀವಲ್ಲ, ಅಲ್ಲಿ ಈ 10 ಚೈನ್ನ ತಗೊಬಂದು ಲಾಕ್ ಮಾಡ್ಕೊಳ್ಳಿ. ಇವಾಗ ಇನ್ನೊಂದು ಸಲನೂ ಲಾಕ್ ಮಾಡ್ತಾ ಇದ್ದೀನಿ. ಅಲ್ಲಿ ಲಾಕ್ ಮಾಡಿ ಮತ್ತೆ ಇವಾಗ ಇಲ್ಲಿ 5 ಚೈನ್ ಹಾಕ್ತಾ ಇದ್ದೀನಿ. ಈ ಡಿಸೈನಲ್ಲಿ ಏನೂ ಕಷ್ಟ ಇಲ್ಲ, ಬರೀ 5 ಚೈನ್ ಹಾಕ್ಕೊಂಡು ನಾವು ವರ್ಕ್ ಮಾಡ್ತಾ ಹೋಗೋದಷ್ಟೇ ಈ ಡಿಸೈನು. ಬೇರೆ ಏನು ಇಲ್ಲಿ ಇದರಲ್ಲಿ ಮಾಡಬೇಕು ಅಂತ ಇಲ್ಲ. 5 ಚೈನ್ ಹಾಕ್ಕೊಳ್ಳೋದು, ಲಾಕ್ ಮಾಡೋದು ಇಷ್ಟೇ ಈ ಡಿಸೈನ್, ಇವಾಗ ಹಾಕ್ತಿರೋ ಡಿಸೈನಲ್ಲಿರೋದು. ಇವಾಗ ಮತ್ತೆ 5 ಚೈನ್ ಹಾಕ್ಕೊಂಡು 10 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಇವಾಗ ಮತ್ತೆ 5 ಚೈನ್, 5 ಚೈನ್ ಹಾಕಿ 10 ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಲೈನ್ಗೆ ನಾವು ಲಾಕ್ ಮಾಡ್ಕೋಬೇಕು. ಇವಾಗ ಈ ಥರ ಸೈಡಿಗೆ ಈ ಥರ ತಳ್ಕೊಳ್ಳಿ, ಆವಾಗ ನಮಗೆ ಇನ್ನೂ ವರ್ಕ್ ಮಾಡೋದಕ್ಕೆ ಸ್ಪೇಸ್ ಸಿಗುತ್ತೆ. ಇವಾಗ ಮತ್ತೆ 5 ಚೈನ್, 10 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ನಾನು ಇಲ್ಲಿ 11 ಸಲ 11 ಟೈಮ್ಸ್ ನಾನಿಲ್ಲಿ 5 ಚೈನ್ ಲಾಕ್ ಮಾಡಿ ವರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಲಾಸ್ಟ್ ಎಂಡಿಗೆ ಫಸ್ಟಿಗೆ 2 ಸಲ ಲಾಕ್ ಮಾಡಿರ್ತೀವಲ್ಲ ಅಲ್ಲೇ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ 2 ಚೈನ್ ದಾರ ಸ್ವಲ್ಪ ಮೇಲೆ ಮಾಡಿಕೊಂಡು ಟ್ರಿಮ್ ಮಾಡ್ಕೊ ಈ ಥರ ಹೇಳ್ಕೊಳ್ಳಿ, ಲಾಕ್ ಆಗುತ್ತೆ. ಆಮೇಲೆ ನೀಟಾಗಿ ಒಂದು ಸಲ ಪ್ರೆಸ್ ಮಾಡಿ ಈ ಥರ ಸ್ಪ್ರೆಡ್ ಮಾಡಿ ನಿಮಗೆ ಆ ಡಿಸೈನ್ ನೀಟಾಗಿ ಸೆಟ್ ಆಗುತ್ತೆ. ಎಕ್ಸ್ಟ್ರಾ ಇರೋ ಥ್ರೆಡ್ನ ಟ್ರಿಮ್ ಮಾಡಿ ಹಿಂದ್ಗಡೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಸ್ಟಿಕ್ ಮಾಡ್ಕೊಳ್ಳಿ. ಈ ಡಿಸೈನಿಗೆ ಚಾರ್ಜ್ ಅಂದರೆ ನಾವು 550 to 650 ಚಾರ್ಜ್ ಮಾಡ್ಬೋದು, ನಿಮ್ಮ ಪ್ಲೇಸ್ ಡಿಪೆಂಡ್ಸ್, ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.